ಕೇಂದ್ರ ಸರ್ಕಾರದವರು ನಿನ್ನೆ ಲೋಕಸಭಾದೊಳಗೆ ಇದನ್ನೇನು ಲೋಕಸಭಾ ಮತ್ತು ರಾಜ್ಯಸಭಾದೊಳಗೆ ಮೀಸಲಾತಿ ಇದೆಯೇನು ಹತ್ತು ಪರ್ಸೆಂಟ್ ಕೊಟ್ಟಾರ ಇದಕ್ಕೆ ನಮಗೆ ಒಳ್ಳೆ ಅಭಿಪ್ರಾಯ ಐತಿ ಯಾಕಪ್ಪ ಅಂತಂದ್ರೆ ಯಾವರ ಮಕ್ಕಳು ಅತಿ ಹೆಚ್ಚು ಕಲಿತಿರ್ತಾರ ಅವ್ರಿಗೂ ಕೂಡ ಇದು ಆರಕ್ಷಣೆ ಸಿಗಂಗಿಲ್ಲ ಅದರ ಸಲಾಗಿ ಜಾತಿ ಆಧಾರ ಒಂದನ್ನೇ ಕಡೆಗಣಿಸದೆ ಯಾರ ಮಕ್ಕಳು ಕಡು ಬಡವರದಾರ ಅವರಿಗೆ ಏನು ನಮ್ಮ ಸೆಂಟ್ರಲ್ ಗೌರ್ಮೆಂಟಿಗೆ ಸದ್ಯಕ್ಕೆ ಇದನ್ನು ಮೀಸಲಾತಿ ಮಾಡೈತಿ ಇದು ಒಳ್ಳೆಯದು ಯಾಕಪ್ಪ ಅಂತಂದ್ರೆ ಅತಿ ಮುಖ್ಯವಾಗಿ ಹೇಳಬೇಕಂತಂದ್ರೆ ಯಾವುದೇ ಜನಾಂಗದವ್ರು ಯಾಕ್ರಲ್ರಿಕೆ ಅತಿ ಕಡು ಬಡವರು ಅದರ ಅವರಿಗೆ ತಿನ್ನಾಕು ಒಂದು ಹೊತ್ತಿನ ಊಟ ಸದ್ಯಕ್ಕಿಲ್ಲ ಆದರೆ ಅವ್ರಿಗೆ ಆರಕ್ಷಣೆ ಇಲ್ಲ ಯಾರು ನಾಲ್ಕು ನಾಲ್ಕು ಮಜ್ಜಲು ಮನೆಗಳು ಕಟ್ಟಿಸ್ಯಾರ ದೊಡ್ಡ ದೊಡ್ಡ ಶ್ರೀಮಂತರದಾರ ಬರೀ ಜಾತಿ ಆಧಾರದ ಮ್ಯಾಗ ಮಾತ್ರ ಅವ್ರು ತೊಗೊಳ್ಕಂತಾರೆ ಅದ್ರ ಈಗ ಇದೇನು ಕೇಂದ್ರ ಸರ್ಕಾರ ಇದನ್ನು ಆರಕ್ಷಣೆ ನಿಮಗೆ ಹತ್ತು ಪರ್ಸೆಂಟ್ ಕೊಟ್ಟದ್ದೈತಿ ಇದಕ್ಕೆ ನಮ್ಮ ಒಳ್ಳೆ ಅಭಿಪ್ರಾಯ ಐತಿ ಅದನ್ನು ಮಾಡಿದವರಿಗೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾರೆ ಸೊ ಭಾರತ ಸ್ವಂತಕ್ಕೆ ಅಥವಾ ನಲ್ವತ್ತೇಳು ಯಶಸ್ವಿ ಇವಾಗ ಎಪ್ಪತ್ತು ವರ್ಷ ಜಾಸ್ತಿ ಆಯಿತು ಅಂಬೇಡ್ಕರ್ ಇದೆಯನ್ನು ಹತ್ತು ವರ್ಷ ಆಗ ನಂತರ ಎಲ್ಲ ಮೀಸಲಾತಿ ತೆಗಿರಿ ಅಂತ ಹೇಳಿದರು ಇವಾಗ ಅಗೇನ್ ಮತ್ತು ಮೀಸಲಾತಿ ಪ್ರತಿ ವರ್ಷ ಐದು ವರ್ಷ ಗೌರ್ಮೆಂಟ್ ಶಾ ಆದ ತಕ್ಷಣ ಎಲ್ಲರೂ ತಮ್ಮ ತಮ್ಮ ಮೀಸಲಾತಿ ತಮ್ಮ ತಮ್ಮ ಏನು ಉದ್ದೇಶ ಇಟ್ಕೊಂಡ ಹತ್ತು ಪರ್ಸೆಂಟು ಹದಿನಾರು ಪರ್ಸೆಂಟು ಮೂವತ್ತು ಪರ್ಸೆಂಟು ಈ ಥರ ಮತ್ತೆ ಮಾಡ್ತಾ ಹೋಗ್ತಾರೆ ಈಗ ಮಣ್ಣು ಮಾಡಿ ಟೆನ್ ಪರ್ಸೆಂಟು ಮೇಲ್ದಾರ್ಜವರಿಗೆ ಮೇಲ್ದರ್ಜೆ ಅಂತಂದರೆ ಕನ್ಫ್ಯೂಷನ್ ಇದೆ ತಂದೆ ಹೆಸರು ಈಗೇನಿದೆ ಟೆನ್ ಲ್ಯಾಕ್ಸ್ ಇನ್ಕಮ್ ಕೊಟ್ಟಿದ್ದಾರೆ ಆಮೇಲೆ ಪ್ರಾಪರ್ಟಿ ಕೊಟ್ಟಿದ್ದಾರೆ ಲ್ಯಾಂಡ್ ಕೊಟ್ಟಿದ್ದಾರೆ ಈಗ ಅಪ್ಪನಸ್ಸರಲ್ಲೇ ಮನೆ ಇರ್ತದೆ ಮಗನಷ್ಟೇ ಮನೆ ಇರೋಂಗಿಲ್ಲ ಸೊ ಅವಾಗ ಈ ಯಾ ಕಲ್ಫ್ಯೂಷನ್ ಯಾವ ರೀತಿ ಮಾಡ್ತಾರೋ ಇದು ಜನ ಎಲ್ಲೂ ಕನ್ಫ್ಯೂಷನ್ ಇದೆ ಸೊ ಮೀಸ್ ಮೀಸಲಾತಿ ಇಲ್ಲದೇ ಇದ್ದರೆ ಚೆನ್ನಾಗಿದೆ ಮುಂಚೆ ಎಲ್ಲ ಇತ್ತು ರ್ಯಾಂಕ್ ಮೇಲೆ ಪರ್ಸೆಂಟೇಜ್ ಮೇಲೆ ಎಲ್ಲ ಸೆಲ್ಯೂಷನ್ ಚೆನ್ನಾಗಿರುತ್ತೆ ಸೊ ಇದು ಏನು ಏನಾಗ್ಬಿಟ್ಟೆ ಇಂಡಿಯಾದಲ್ಲಿ ಜಾತಿ ಕಬಿ ಜಾತನ ಆಗಿಬಿಟ್ಟೈತೆ ಸೊ ಮೀಸಲಾತಿ ವರ್ಲ್ಡ್ ಇಲ್ಲಿ ಹೋದ್ರೇ ಚೆನ್ನಾಗಿರುತ್ತೆ ಆದಷ್ಟು ಬೇಗ ಡೆವಲಪ್ ಆಗುತ್ತೆ ಟೆನ್ ಪರ್ಸೆಂಟ್ ಇಲ್ಲಿ ಎಷ್ಟು ಪರ್ಸೆಂಟ್ ಇದು ಇದ್ರೂ ಕೊಡುವೆ ಕ್ಲಾರಿಫಿಕೇಷನ್ ಏನಾಗುತ್ತೆ ಇದು ಭಾಳ ಕಷ್ಟ ಇದೆ ಆಮೇಲೆ ಏನೇ ಆದರೂ ಮತ್ತು ಇದರಲ್ಲಿ ಮತ್ತು ಬೇರೆ ಈ ಥರ ಬೇರೆ ಹಾದಿನೇ ಹಿತ್ತಲ ಬಗ್ಗೆ ಹಾದಿನೇ ಹುಡುಕೋ ಚಾನ್ಸಸ್ ಜಾಸ್ತಿ ಸೊ ಟೆನ್ ಪರ್ಸೆಂಟ್ ಯಾಕೆ ಮಾಡಿ ಇಲ್ಲ ಯಾವ ಕೆಲಸ ಟೆನ್ ಟೆನ್ ಪರ್ಸೆಂಟ್ ಮಾಡಿದ್ರು ಇವರು ಸರ್ ಮಿಸ್ಯೂಸ್ ಅಂದರೆ ಏನೈತೆ ತಂದೆ ಹೆಸರಲ್ಲಿ ತಂದೆ ಇನ್ಕಮ್ ಜಾಸ್ತಿ ಇರುತ್ತೆ ಮಗನ ಹೆಸರು ಇರಂಗಿಲ್ಲ ಮಿಸ್ ಅಥವಾ ಮನಸ್ಸು ಜಾಸ್ತಿ ಇರಂಗಿಲ್ಲ ಪ್ರಾಪರ್ಟಿ ಇರೋಂಗಿಲ್ಲ ಅವ್ರು ನನ್ನ ಹೆಸರು ಇಲ್ಲ ಅಂತೇಳಿ ನಾ ಕ್ಲೇಮ್ ಮಾಡಬೋದಲ್ಲ ನನ್ನ ಹೆಸರು ಒನ್ ತೌಸಂಡ್ ಸ್ಕ್ವೇರ್ ಫೀಟ್ ಇಲ್ಲ ಕಡಿಮೆ ಇದೆ ಅಂತ ಈಗ ಕಡಿಮೆ ಇರೋದು ಜಾಸ್ತಿ ಶ್ರೀಮಂತು ಫೈವ್ ಪರ್ಸೆಂಟ್ ಶ್ರೀಮಂತ ಯಾವ ಜಾಬ್ ಔಷಧಿ ಇಲ್ಲ ಜಾಬ್ ಬೇಕಾಗಿ ಸಪರ್ ಯಾರು ಮಿಡಿಲ್ ಕ್ಲಾಸು ಆ್ಯಂಡ್ ಮಿಲೋ ಕ್ಲಾಸು ಇನ್ನೊಂದು ಏನಾಗಿದೆ ನಮ್ಮಲ್ಲಿ ಜಾಬ್ 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 ಏನು ಕಾಲ ಜಾಬ್ ಜಾಬ್ ಇದ್ರೆ ಮದುವೆ ಇದೆ ಮತ್ತು ಎಲ್ಲಿ ಜಾಬ್ ಜಾಬ್ ಕ್ರಿಯೇಷನ್ ಈಗ ಯಾರಾದರೂ ಜಾಬ್ ಕ್ರಿಯೇಷನ್ ಮಾಡ್ತಿದ್ದಾರೆ ಬಟ್ ಇವ್ರೇನು ತಿಳ್ಕೊತಾ ಇದ್ದಾರೆ ಸರ್ಕಾರಿ ಜಾಬ್ ಜಾಬ್ ಡಿಫ್ರೆಂಟು ಸರ್ಕಾರಿ ಜಾ ನೌಕರಿ ಡಿಫ್ರೆಂಟು ಸರ್ಕಾರಿ ನೌಕರಿ ಬೇರೆ ಕೆಲಸ ಬೇರೆ ಕೆಲಸ ಕ್ರೀಷೆ ಮಾಡಿದ್ರೆ ಅಲ್ಲಿ ಇರಲಿಲ್ಲ ಎಲ್ಲರೂ ಸಹ ಗೌರ್ಮೆಂಟ್ ನೌಕರಿನೇ ಬೇಕಾಗಿದೆ ಗೌರ್ಮೆಂಟ್ ನೌಕರಿ ಇದ್ರೆ ಹೆಂಗೆ ಮಾಡಿ ಕೊಡ್ತಾಯಿದ್ದಾರೆ ಹೀಗಾಗಿ ಇವಾಗ ಮಹಿಳೆ ಮತ್ತು ಪುರುಷರಿಗೆ ಎಷ್ಟೋ ಜನ ಅಬೋವ್ ತರ್ಟಿದವ್ರು ಮರಿ ಮ್ಯಾರೇಜ್ ಆಗ್ತಾ ಇಲ್ಲ ಜಾಬ್ ಇದ್ದರೆ ಮಣ್ಣಿಗೆ ಮನೆಗೆ ಬನ್ನಿ ಈ ರೀತಿ ಆಗ್ತದೆ ಸೊ ಮೀಸಲು ತೆಗೆದ್ರೆ ಅಟ್ಲೀಸ್ಟ್ ಒಂದು ಸಲ್ ಕಂಪ್ಲೀಟಾಗಿ ಡಿಲೀಟ್ ಮಾಡಿಬಿಟ್ರೆ ಇಟ್ಲೀಸ್ಟ್ ಒಂದು ಫೈವ್ ಇಯರ್ಸಲ್ಲಿ ಡೆವಲಪ್ ಆಗ್ಬೋದು ಭಾರತ ಬಹುಮತದೊಂದಿಗೆ ಆರ್ಥಿಕ ಮೀಸಲಾತಿಯನ್ನು ಜಾರಿಗೆ ತಂದಿದ್ದು ಸ್ವಾಗತಹಾರ ಯಾಕೆಂದರೆ ಜಾತಿ ಆಧಾರಿತ ಒಂದೇ ಮುಖ್ಯ ಅಲ್ಲ ಮೀಸಲಾತಿಗೆ ಆರ್ಥಿಕವೂ ಒಂದು ಮುಖ್ಯವಾಗ್ತದೆ ಎಲ್ಲ ಕೋಮಿನಲ್ಲಿಯೂ ಅತ್ಯಂತ ಕಡು ಬಡವರು ಇನ್ನೂ ಕೆಲವರಿಗೆ ಒಂದು ತುತ್ತು ಗತಿ ಅನ್ನ ಸಿಗದೆ ವಾಸಿಸಲು ಮನೆ ಸಿಗದಂಥ ಪರಿಸ್ಥಿತಿ ಎಲ್ಲ ಜಾತಿಯಲ್ಲಿರುವಾಗ ಅಂಥವರಿಗೆ ಮೀಸಲಾತಿಯಿಂದಿನ ಪರಿಸ್ಥಿತಿಯಲ್ಲಿ ಅವಶ್ಯಕತೆ ಇದೆ ಎಷ್ಟೋ ಬಡ ಮಕ್ಕಳು ಉನ್ನತ ಮಟ್ಟದ ಅಂಕಗಳನ್ನು ಪಡೆದರೂ ಕೂಡ ಮೀಸಲಾತಿ ಸೌಲಭ್ಯವಿಲ್ಲದೆ ಇದ್ದಾರೆ ಈ ನಿರ್ಣಯ ಬರುವುದರಿಂದ ಅಂಥ ಮಕ್ಕಳಿಗೆ ಅತ್ಯಂತ ಉಪಯುಕ್ತವಾಗುತ್ತದೆ ಇದು ನಿರ್ಧಾರಕ್ಕೆ ವ್ಯಕ್ತಪಡಿಸಿದ ಎಲ್ಲ ರಾಜಕೀಯ ಪಕ್ಷದ ಸಂಸದರಿಗೂ ಮತ್ತು ಈ ವಿಚಾರವನ್ನು ಲೋಕಸಭೆಯಲ್ಲಿ ಮಂಡಿಸಿದಂಥ ಪ್ರಧಾನಿ ನರೇಂದ್ರ ಮೋದಿಯವರನ್ನು ನಾವು ಈ ಸಂದರ್ಭದಲ್ಲಿ ಎಲ್ಲ ಸಮುದಾಯದ ಪರವಾಗಿ ಅಭಿನಂದಿಸುತ್ತೇನೆ ಹಾಗೂ ಇದನ್ನು ಪಕ್ಷ ಭೇದ ಮಡಿತು ಎಲ್ಲರೂ ವಿರೋಧ ಮಾಡದೆ ಇದನ್ನು ಸ್ವಾಗತಿಸಬೇಕೆಂದು ನಾನು ಸಭಿಕರಲ್ಲಿ ಕೇಳಿಕೊಡ್ತೀನಿ